ಶ್ರೀ ದತ್ತ ಜಯಂತಿ ಸಪ್ತಾಹ ಶ್ರೀ ದತ್ತ ಮಹಾಯಾಗ ಆರಂಭದೊಂದಿಗೆ ದತ್ತ ಮಾಲಾಧಾರಣೆ ಶ್ರೀಗಳ ಷಷ್ಟ್ಯಬ್ಜಿ ಸಂಭ್ರಮಕ್ಕೆ ಚಾಲನೆಯು ಶ್ರೀ ಕ್ಷೇತ್ರ ಒಡಿಯೂರಿನಲ್ಲಿ ಸಂಪನ್ನಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀ ಕ್ಷೇತ್ರ ಒಡಿಯೂರಿನಲ್ಲಿ ಇದೇ ಡಿಸೆಂಬರ್ ತಿಂಗಳ 23ರಂದು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಾಧ್ವಿ ಶ್ರೀ ಮಾತಾನಂದಮಯಿ ಇವರ ಅನುಗ್ರಹ ಮಾರ್ಗದರ್ಶನಗಳೊಂದಿಗೆ ಶ್ರೀ ದತ್ತಾತ್ರೇಯ ಚರಿತ್ರೆ ಪಾರಾಯಣದೊಂದಿಗೆ ಶ್ರೀ ದತ್ತ ಜಯಂತಿ ಸಪ್ತಾಹ ಶ್ರೀ ದತ್ತಯಾಗ ಆರಂಭ ಶ್ರೀಗಳಿಂದ ಭಕ್ತರಿಗೆ ದತ್ತಮಾಲಾ ಧಾರಣೆ ನೆರವೇರಿದೆ. ಶ್ರೀಗಳ ಷಷ್ಟ್ಯಬ್ಧಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥ ವಿವಿಧ ಕಾರ್ಯಕ್ರಮಗಳಿಗೆ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಶ್ರೀಗಳ ಷಷ್ಟ್ಯಬ್ಧಿ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು. ಉದ್ಯಮಿ ವಾಮಯ್ಯ ಶೆಟ್ಟಿ ಮುಂಬೈ ಇವರ ಪ್ರಾಯೋಜಕತ್ವದಲ್ಲಿ ವರ್ಷಂಪ್ರತಿಯಂತೆ ಹೊಸ ವರ್ಷ 2021ರ ಕೈಪಿಡಿ ಮತ್ತು ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಷಷ್ಟ್ಯಬ್ಧಿ ಕಾರ್ಯಕ್ರಮದ ವಿವಿಧ ಸಮಿತಿಗಳಿಗೆ ಜವಾಬ್ದಾರಿ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಉದ್ಯಮಿ ಶ್ರೀ ಕೃಷ್ಣ ಶೆಟ್ಟಿ, ಶ್ರೀ ನವನೀತಿ ಶೆಟ್ಟಿ ಮತ್ತಿತರೆ ಭಕ್ತ ವರ್ಗದವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಶ್ರೀ ದತ್ತಚರಿತ್ರೆ ಪಾರಾಯಣ ಯಾಗದ ಪೂರ್ಣಾಹುತಿಯು ಕೊಬ್ಬರಿ, ಬಾಳೆಹಣ್ಣು, ಬೆಲ್ಲ, ಹಿಂಗಾರಗಳಿಂದ ನೆರವೇರಿ ಮಹಾಮಂಗಳಾರತಿ ಜರುಗಿ ಕ್ಷೇತ್ರದ ಮುಖ್ಯ ದೇವರಾದ ದತ್ತಾಂಜನೇಯನಿಗೆ ಮಹಾಮಂಗಳಾರತಿ ಜರುಗಿತು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ.
Thank you.
Digambara, 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 Digambara.
Thank you.
Shadow.
ಶುಲ್ಲಾ ಸೀತಾರಾಮ್ ಗೌಡ ಕೋಶಾಧಿಕಾರಿ ಆಗಲಿ ನಡಪಂಚಿನ ಹುಡುಗರು ದತ್ತಮಾಲಾ ಕಾರಣದಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಪಡೆಯಿದ ನಮ್ಮ ಪೂಜ್ಯ ಒಡಿಯೂರು ಸ್ವಾಮೀಜಿಯ ಷಷ್ಟಪ್ತ ಕಾರ್ಯಕ್ರಮದ ಉದಿಪದ ಲೇಸ್ಗೆ ಪಾಲ್ಪಡೆಯುವುದಿಲ್ಲ ಕಾರ್ಯಕ್ರಮ ಮಲ್ಪುಡು ಪಂಪಿನಂಚಿನ ಸಂಕಲ್ಪ ಅಂಚ ಇನಿ ನನಗೆ ಪ್ರತಿಯೊಂದು ಕಲೆಯಲ್ಲ ಪ್ರತಿ ದಿನಕ್ಕೂ ನನಗೆ ಬೇಡಿಕೆಗಳಿವೆ ವಾಮಯ್ಯ ಶೆಟ್ಟರ್ ಹಿರಿಯರೇ ಕುಡಿಯೂರು ಕೊಡಕ ಹಿರಿಯ ಮಾರ್ಗದರ್ಶಿಯಾದ ಆದ ನಮ್ಮೊಟ್ಟಿಗೆ ಬಹಳ ಒಪ್ಪುನಾರ ಅಲ್ಲಿಗೆ ಬಾರಿ ಬೇಜಾರು ಬರ್ತಾರೆ ಈ ಕೊರೋನಾ ಅಂತ ಕ್ಷೇತ್ರ ಬಲೆಯ ಈ ರೇಸ್ ಹೆಚ್ಚಿಕೊಂಡು ಹೋಗಿ
ಹೆಚ್ಚಿನ ಸಂಭ್ರಮವಾದರೆ ಏನ್ಪಡ್ತು ಅಂತರಂಗದ ಸಂಭ್ರಮ ಆಗಬಾರದು ಕೂಡಲ ಸಂಭ್ರಮ ಆಗಬಾರದು ಏರ್ಪಡುತ್ತದೆ ಮಾತೆಲ್ಲ ಬದುಕಿಂದ ಈ ವರ್ಷದ ಅವಧಿ ಪುಟ್ಟ ಪರ್ವ ಅಂತ ನಮ್ಮ ಅನುಭವ ಪುಟ್ಟ ಪರ್ವ ಅಂತ ನಮ್ಮ ಪರೀಕ್ಷೆ ನಮಕುಳ್ಳೇ ಕಡೆ ಆಲೋಚನೆ ಮಾಡುವ ಸಂಗತಿಯಲ್ಲ ಬದುಕಿಲ್ಲ ಒಂದು ಕಲೆ ಆಗೋದು ಪಡ್ತನೇ ಅದೇ ಮಾತಾಡ್ತಾರೆ ಬದುಕು ಒಂದು ಕಲೆ ಆಗೋದು ಆ ಕಲೆ ಆಗೋದು ಅಂತ ನಮ್ಮ ತೊಡೆ ನಾವು ಇಚ್ಚಿನ ಅಲಜೆತೆಲ್ಲ ಉಂಟು ಬದುಕು ಕಟ್ಟುವ ಕೆಲಸ ಸುಲಭವಾಗುತ್ತೆ ವಿದ್ರೇ ನೀತಿಂದಮ್ಮ ಇಕಡೆ ಪಂಡೆ ಒಂದೇ ಜಾತಿಗೆ ಎದುರು ನೀಡುತ್ತೆ ಒಂದೇ ದುನಿಯ ಕೆಲವು ಆ ಲಾಂಛನಗಳು ಅಡಿಪ ಅಂತ ಬರೆಯುತ್ತೆ ಆಜಿ ಮೀರಿದ ಸೊನ್ನೆ ಅಂತ ಆಜಿ ಮೀರಿದ ಸೊನ್ನೆ ಸೊನ್ನೆ ಅಂತಾನೆ ಆಯನ ಸಂಜನ ಆಯನ ಕೋರ ಸಾಥಿ ಮುಳಿದು ತಿಕ್ಕುನೆ ಈ ಅಜಿಪ್ಪ ಅಜಿಪ್ಪು ಭಾರಿ ಮಹತ್ವ ಒಟ್ಟು ಸಂವತ್ಸರಗಳು ಅಜಿಪ್ಪ ನಾವು ಬಣ್ಣವನ್ನು ಪಾಯಿಲ್ಲ ಅಜಿಪ್ಪ ಅಜಿಪ್ಪ ಆಗುವುದು ಇದೆ ನೋಡಿ ಸುಮಾರು ಜನ ಅಜ್ಪದೇ ನೋಡಿ ಇರುತ್ತೆ ಮಾತ್ರ ಸುಮಾರು ಜನ ನೋಡಿ ಇಪ್ಪತ್ತು ಧೈರ್ಯವಾಗಿ ಅಜ್ಪದೇ ಯಾರು ಗುರಿ ಅಂತ ಕೊಡುಕೊಳ್ಳಿ ಊಡ ಒಂದು ಬ್ಯಾಂಕಿಂದ ನಮ್ಮ ಊಡಲ್ಲಿಂದ ಆ ಊಡಲ್ಲಿ ಕೊಡುಕೊಳ್ಳಿಕ್ಕೆ ಪರಿಶುದ್ಧವಾದ ಉಂಟು ಅಂತ ಮಾತು ಮನಸ್ಸುಗಳು ಸರಿಯಾಗಿ ಸೇರಿಕೊಂಡಿದ್ದಾಗ ಪರಿಪೂರ್ಣದ ಬದುಕಾಗಿ ಮಾತು ಮತ್ತು ಮನಸ್ಸು ಐಕೊಂಡೆ ಮಾತೆ ಮೃತ್ಯು ಕಂಡಿದೆ ಮಾತೆ ಅಮೃತ ಆನಂದ ಕಂಡಿದೆ ಅದು ಎತ್ತರದ ಭಾಗವು ನಮ್ಮ ಕೂಡು ಅಂತ ಆಚರಿಸಿದ ಮನಸ್ಸಿನ ಸಂಬಂಧ ಈ ಕೊಡುಗ ದೇಶದಿಂದ ಮಾತ್ರ ಪಾಲ್ಪಡೆ ಬಂದಿಲ್ಲ ಭಗವಂತೆ ಕೊಟ್ಟಂಚಿನ ಶರೀರವನ್ನು ಸಾಧನ ಶರೀರವಿದು ಈ ದಯವಿ ಕೊಟ್ಟದ್ದು ಸಾಧಾರಣ ಬರುವ ಸಾಧು ಪ್ರಿಯನೇ ಸೇರ್ಕೊಂಡಾಗಿದೆ ಆದರೆ ಕೊಟ್ಟಂಚಿನ ಉಪಕರಣವನ್ನು ಕೊಂಡು ನಮ್ಮ ಸದ್ಬಳಕೆ ಮಾಡುತ್ತಿಲ್ಲ ಸಾಧ್ಯ ಅಂತ ನಾವು ಭಗವಂತನ ಪ್ರಿಯ ಆಗ್ಬೇಕ ನಮ್ಮ ಉಪಯೋಗ ಮಾಡುವುದಾಗಿ ಸಂದರ್ಭ ಪಟ್ಟದ್ದು ಆಧ್ಯಾತ್ಮ ಭಾರತದ ಆ ಸಂಸ್ಕೃತಿ ಧರ್ಮಗಳ ವಿಚಾರ ಸೇರಿದ ಉಂಟು ಅಂದಾಗ ಬಿಂಜಿದ ಉಂಟು ಅಂದಾಗ ನಮ್ಮದೇ ನಾವು ಬರುತ್ತೆ ಅಳವಡಿಕೆ ಮಾಡಿದರೆ ಇವರಲ್ಲಿ ಕೋತರು ಗಾಯಗಳನ್ನು ನಮ್ಮ ಮಲತಂದಾಗ ನಮ್ಮ ಬದುಕಿಗೆ ಬೇಕು ಈ ಸಂದರ್ಭ ಪಟ್ಟದ್ದು ಹೆಚ್ಚು ಜನರು ಮಾತ್ರ ಒಂದೆ ಅಂಚಿಂಚಿ ಓದಿಕೊಂಡಿನ ಸಮಯ ಆಗಿದೆ ಇದೀ ಸಮರ್ಪಣೆ ಕಾರ್ಯಕ್ರಮ ಗೌರವ ನೆನಪು ಕೊಡು ರಾಮ ಏನ್ಪಂಡೆ ಪರಿಸ್ಥಿತಿ ಮಾತಿಲ್ಲ ಗೌಪ್ಯವಾಗಿ ಮಂದಿರ ನಿರ್ಮಾಣ ಐದು ನಮ್ಮ ಸಾಕ್ಷಿಯಾಗಿ ಭಕ್ತಿ ಕುಟಿಯಾಡಲು ಸೊನ್ನೆ ಸಂದಾಯ ಮಾಡುತ್ತಿದ್ದಾರೆ ಶ್ರೀಗಳ ಸಂಸ್ಕೃತ ಸಂಬಂಧದ ಗೌರವ ಮಾರ್ಗದರ್ಶಕರೇ ಸಾಧ್ಯ ಶ್ರೀ ಮಾತಾ ಉಪಸ್ಥಿತಿ ಈ ಸಂದರ್ಭಗಳು ತನ್ನ ಚೆನ್ನಕಮಲಕ್ಕೂ ಕೊಟ್ಟಿಯಾಡಲು ಸೊನ್ನೆ ಸಂದೇಹ ಮಾಡುತ್ತಿದ್ದಾರೆ Thank you.
ವಿಶೇಷವಾಗಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೀತಾ ಇರ್ತವೆ. ಈಗಾಗಲೇ ದತ್ತ ಜಯಂತಿ ಮಹೋತ್ಸವದ ಪ್ರಯುಕ್ತವಾಗಿ ನವಮಿಯ ಈ ದಿವಸದಂದು ಒಂದಷ್ಟು ಜನ ದತ್ತ ಸಪ್ತಾಹ ಅಂತ ಹೇಳಿಕೊಂಡು ಮಾಲಾಧಾರಣ ಮಾಡಿಕೊಂಡು ಏಳು ದಿವಸದಲ್ಲಿ ತಮ್ಮ ಬದುಕಿನಲ್ಲಿ ಒಂದಷ್ಟು ಚಿಂತನೆಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವಾದಾಗಿದೆ ಅನ್ನುವ ದೃಷ್ಟಿಯಲ್ಲಿ ಏಳು ದಿವಸದಲ್ಲಿ ದತ್ತ ಮಾಲಾಧಾರಣೆ. ಅವರು ಏಕಭುಕ್ತರಾಗಿ ಒಂದಷ್ಟು ನಿಯಮಾವಳಿಯನ್ನು ಪಾಲಿಸಿಕೊಂಡು ದತ್ತನಿಗೆ ಪ್ರಿಯವಾಗಿರುವಂಥ ಭಜನವೋ ನಾಮ ಸಂಕೀರ್ತನೆಯೋ ಇತ್ಯಾದಿ ಸೇವಾ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡು ಒಂದಷ್ಟು ಬದುಕಿಗೆ ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮವು ಇದಾಗಿದೆ. ದತ್ತ ಜಯಂತಿ ಮಹೋತ್ಸವದ ಪ್ರಯುಕ್ತವಾಗಿ ಏಳು ದಿವಸದಲ್ಲಿ ಯಾಗವೂ ನಡೆಯುತ್ತಿರ್ತದೆ ಕ್ಷೇತ್ರದಲ್ಲಿ. ಕೊನೆ ದಿವಸದಲ್ಲಿ ವಿಶೇಷವಾಗಿ ದತ್ತ ಜಯಂತಿ ಮಹೋತ್ಸವ ಅಂತ ಆಚರಣೆ ವಿವಿಧ ಕಾರ್ಯಕ್ರಮಗಳಿಂದ ಇದು ಸಂಪನ್ನ ಆಗ್ತಾ ಇದೆ. ಒಂದು ಭಾಗದಲ್ಲಿ ಸಾಂಸ್ಕೃತಿಕವಾಗಿಯೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ಜೊತೆ ಜೊತೆಗೆ ಸರ್ಕಾರದ ಕೋವಿಡ್ 19 ಅನ್ನುವಂಥ ನಿಯಮಾವಳಿಯನ್ನು ಪಾಲನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು
ಸರಳವಾಗಿ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇವತ್ತಿಂದಲಾಗಾಯಿತು, ನಾಡಿದು 29ನೇ ತಾರೀಕಿನವರೆಗೆ, ಅಂದರೆ 23ರಿಂದ 29ನೇ ತಾರೀಕಿನವರೆಗೆ ಈ ಜಯಂತಿ ಉತ್ಸವವು, ಅಂದರೆ ದತ್ತಾತ್ರೇಯನ ಉತ್ಸವ ಒಂದು ನಡೆಯುವಂಥದ್ದು ಪ್ರತಿ ವರ್ಷ ನಡೀತಾ ಇರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ದತ್ತ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮಧುಕರಿ ಅನ್ನುವಂಥ ಒಂದು ಸೇವೆಯು ಕೂಡ ನಡೆಯುತ್ತದೆ. ದಾಸರು ಹೇಳಿದಾಗೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಅಂತ ಒಂದು ಮಾತಿದೆ. ಇದು ಯಾಕೆಂತಂದರೆ ಪದ್ಧತಿಯಂತೆ ಅದು ನಡೆಯುತ್ತದೆ. ಅಂದು ಮಧುಕರಿಯನ್ನು ಮಾಡಿಕೊಂಡು ಭಿಕ್ಷಾಟನೆಯನ್ನು ಮಾಡಿಕೊಂಡು ಉಳಿಕೆಯನ್ನು ಗಳಿಕೆಯನ್ನು ಬಹುಶಃ ಮತ್ತೆ ಜನಗಳಿಗೆ ಪ್ರಸಾದ ರೂಪವಾಗಿ ಹಂಚುವಂಥ ಒಂದು ಕಾರ್ಯಕ್ರಮ ಆ ದಿವಸಕ್ಕೆ ಮಧ್ಯಾಹ್ನಕ್ಕೆ ನಡೆಯುತ್ತದೆ. ಈ ದತ್ತ ಮಹಾಯಾಗದ ಪೂರ್ಣತೆ ಆದಮೇಲೆ ಮತ್ತು ಮಹಾಮಂಗಳಾರತಿ ಬೆಳಗಿದ ಮೇಲೆ ಮತ್ತೆ ಆ ಕಾರ್ಯಕ್ರಮ ಸಂಪನ್ನಗೊಳ್ಳುವಂಥದ್ದು. ಈ ದತ್ತಕ್ಷೇತ್ರ ಅನ್ನುವಾಗ ದತ್ತನ ಬಗ್ಗೆ ಎಲ್ಲರಿಗೂ ಅರಿಯಿರುವಂಥದ್ದು. ದತ್ತ ಅಂದರೆ ಕೊಡಲುಪಟ್ಟದ್ದು ಒಂದು ಅರ್ಥ. ಅತ್ರಿ ಅಂದರೆ ಮೂರನ್ನು ಯಾರು ಬಿಟ್ಟಿರ್ತಾನೋ ಅವನು ಅತ್ರಿ ಅಂತ ಹೆಸರು. ಕಾಮ ಕ್ರೋಧ ಲೋಭವನ್ನು ಬಿಟ್ಟವನೇ ಅದು ಅತ್ರಿ ಅಂತ. ಇನ್ನು ಅನಸೂಯ ಅಂದರೆ ಅಸೂಯ ರಹಿತಳಾಗಿರುವಂಥದ್ದು ಯಾರು ಅಂತಂದರೆ, ಯಾರು ಅಂದರೆ ಅದು ಅನಸೂಯ ದೇವಿಯನ್ನು ನಾವು ಹೇಳಬಹುದು. ಆ ಅತ್ರಿ ಅನಸೂಯ ದಂಪತಿಗಳಿಗೆ ಮಗನಾಗಿ ಬಂದವನು ಯಾರು ಅಂತಂದರೆ ತ್ರಿಮೂರ್ತಿ ರೂಪರೇ ಬಂದಿರುವಂಥದ್ದು ಅಂತ. ಅದು ಬ್ರಹ್ಮನ ಕಲೆಯಿಂದಲಾಗಿ ಶಿವನಿಂದಲಾಗಿ ಮತ್ತು ವಿಷ್ಣು ಎಲ್ಲ ಸೇರಿಕೊಂಡು ಮೂವರು ದತ್ತನಿಗೆ ದತ್ತನಾಗಿ ಅವತರಿಸಿರುವಂಥದ್ದು ವಿಶೇಷತೆ ಇದೆ. ಈ ಪುಣ್ಯಕಾಲದಲ್ಲಿ ಎಲ್ಲರೂ ಭಾಗವಹಿಸಿಕೊಂಡು ಧನ್ಯತಾಭಾವವನ್ನು ಬೆಳೆಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಆ ದತ್ತಾತ್ರೇಯರು ಒಳಿತನ್ನು ಉಂಟು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತಿಗೆ ವಿರಾಮ ಇಡ್ತೇವೆ. ಅವಧೂತ ಚಿಂತನ ಗುರುದೇವದತ್ತ.